ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಆಫ್ಟರ್ ಅ ವೆರಿ ಲಾಂಗ್ ಡೇಸ್ ನಾನು ಇವತ್ತೊಂದು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಜಾನ್ವರಿ 4th ಬೆಳಿಗ್ಗೆ 8:30 ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನೀವೆಲ್ಲ ನ್ಯೂ ಇಯರ್ನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ, ಏನೇನು ಹೊಸ ಹೊಸ ರೆಸಲ್ಯೂಷನ್ಸ್ ಇಟ್ಕೊಂಡಿದ್ದೀರಾ ಅಂತ ನನಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗಾಗಲೇ ನಿಮಗೆ ಈ ಲೊಕೇಶನ್ ಎಲ್ಲ ನೋಡಿ ಗೊತ್ತಾಗಿರ್ಬೋದು, ನಾನು ನಮ್ಮನೇಲೂ ಇಲ್ಲ, ಹಾಗೆ ಅಂತ ಅತ್ತೆ ಮನೇನೂ ಇಲ್ಲ, ಬೇರೆ ಕಡೆ ಬಂದಿದ್ದೀನಿ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರ್ಬೋದು. ಸೊ ಯಾರ ಮನೆಗೆ ಬಂದಿದ್ದೀನಿ ಅಂತ ನೀವು ಯೋಚನೆ ಮಾಡೋದಾದರೆ, ನೀವು ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವ್ರು ಯಾರು ಅಂತ ಹೇಳಿ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾರ ಮನೆ ಅಂತ ಹೇಳಿ. ಸೊ ಎಂಟ್ರೆನ್ಸಲ್ಲಿ ರಂಗೋಲಿ ಎಲ್ಲ ಚೆನ್ನಾಗಿ ಬಿಟ್ಟಿದ್ದಾರೆ, ಆದರೆ ತುಳಿದು ತುಳಿದು ಎಲ್ಲ ಹೋಗ್ಬಿಟ್ಟಿದೆ. ಎಂಟ್ರೆನ್ಸಲ್ಲೇ ನಮ್ಮ ಅಪ್ಪ ನಿಂತಿದ್ದಾರೆ. ಸೊ ಅಲ್ಲಿ ಪೂಜೆ ಮಾಡ್ತಾ ಇರೋರನ್ನ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಆಲ್ರೆಡಿ ಯಾರು ಅಂತ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಇವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ. ಹೌದು, ಇವತ್ತು ರವಿ ಮನೆಗೆ ಬಂದಿದ್ದೀವಿ ನಮ್ಮಣ್ಣ. ಸೊ ಅವತ್ತು ಒಂದು ಸೆಕೆಂಡ್ ವ್ಲಾಗಲ್ಲೋ ಥರ್ಡ್ ವ್ಲಾಗಲ್ಲೋ ನಾನು ಇವ್ರನ್ನ ಇಂಟ್ರಡಕ್ಷನ್ ಕೊಟ್ಟಿದ್ದೆ, ಇವ್ರನ್ನ ಮನೆಗೆ ಬಂದಿದ್ದಾಗ ಒಂದು ವಿಡಿಯೋ ಸಹ ಮಾಡಿದ್ದೆ. ಸೊ ಇವತ್ತು ಇವ್ರ ಮಮ್ಮಿ ಬರ್ಡೇ, ಅಂದರೆ ನನ್ನ ದೊಡ್ಡಮ್ಮನ ಬರ್ಡೇ ನಿಂತಿದ್ದಾರೆ ನೋಡಿ, ಇವರೇ ನಮ್ಮ ದೊಡ್ಡಮ್ಮ. ಸೊ ಅಪ್ಪನೂ ಬಂದಿದ್ದಾರೆ. ಸೊ ಬರ್ಡೇ ಪ್ರಯುಕ್ತ ಇವತ್ತು ಮನೆಯಲ್ಲಿ ಚಿಕ್ಕ ಪೂಜೆ ಕೂಡ ಇಟ್ಕೊಂಡಿದ್ದೀವಿ. ಗಣಹೋಮ ಮತ್ತು ಮೃತ್ಯುಂಜಯ ಹೋಮ ಮಾಡಿಸ್ತಾ ಇದ್ದೀವಿ. ಸೊ ನೋಡ್ಬೋದು ರಂಗೋಲಿನ ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ, ಅದಕ್ಕಿನ್ನು ಕಲರ್ ಫಿಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಕಲರ್ ಎಲ್ಲ ಫಿಲ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಕೆಲವರನ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಬನ್ನಿ. ಸೊ ಇಲ್ಲಿ ಆಕಾಶ ನೋಡ್ಕೊಂಡು ನಿಂತಿದ್ದಾರಲ್ಲ, ಇವ್ರ ಹೆಸರು ಪ್ರವೀಣ್ ಅಂತ, ರವಿ ಕ್ಲೋಸ್ ಫ್ರೆಂಡ್, ಮತ್ತು ನನ್ನ ಒಂದು ಅಣ್ಣ ಕೂಡ. ಸೊ ಇಲ್ಲಿ ಡ್ಯಾಡಿ ನಿಂತ್ಕೊಂಡಿದ್ದಾರೆ, ಅವ್ರು ವಿಡಿಯೋ ಫೇಸ್ ಮಾಡ್ತಿಲ್ಲ, ನಾಚಿಕೊಂಡು ಫೇಸ್ ಆ ಕಡೆ ತಿರುಗಿಸ್ಕೊಂಡ್ಬಿಟ್ರು. ಸೊ ಈಗ ಇಲ್ಲಿ ನೆಕ್ಸ್ಟ್ ಮನೆಯಲ್ಲಿ ಯಾರಿದ್ದಾರೆ ನೋಡೋಣ. ಅಮ್ಮ ಇಲ್ಲಿ ಮಗು ಜೊತೆ ಆಟ ಆಡ್ತಾ ಇದ್ದಾರೆ. ಇವರು ಬಂದು ದೊಡ್ಡಮ್ಮನ ಮೊಮ್ಮಗು, ಅಂದರೆ ದೊಡ್ಡಮ್ಮನ ಮಗಳ ಮಗ. ಸೊ ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿದರು. ನಂದಂತೂ ತಿಂಡಿ ಆಯಿತು, ತಿಂಡಿ ಆದಮೇಲೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ತುಂಬಾ ಹೊಟ್ಟೆ ಹಶುವಾಗ್ತಿದ್ದರಿಂದ ಮೊದಲನೇದಾಗಿ ತಿಂಡಿ ಮುಗಿಸ್ಕೊಂಡ್ಬಿಟ್ಟೆ. ಇನ್ನೂ ತುಂಬ ಜನ ತಿಂಡಿ ತಿನ್ನಲಿಕ್ಕಿದೆ, ಕಾಯ್ತಾ ಇದ್ದೀವಿ ಇನ್ನೂ, ದೊಡ್ಡಮ್ಮ ಎಲ್ಲ ಬರಬೇಕು ಅಷ್ಟೇ. ಅಪ್ಪ ಇಲ್ಲಿ ಪ್ರಸಾದಕ್ಕೋಸ್ಕರ ಕಬ್ಬನ್ನ ಈ ಥರ ಕಟ್ ಮಾಡ್ತಿದ್ದಾರೆ. ನಾವು ಸೌತ್ ಕೆನರಾ ಟೆಂಪಲ್ಸ್ ಎಲ್ಲೇ ನೋಡಿದ್ರು ಈ ಪ್ರಸಾದ ತುಂಬಾ ಫೇಮಸ್ಸು. ಈ ಕಬ್ಬು ಮತ್ತು ಅವಲಕ್ಕಿ ಥರ ಒಂದು ಬರುತ್ತೆ, ಅದನ್ನು ಹಾಕಿ ಒಂದು ಪ್ರಸಾದ ಮಾಡ್ತಾರೆ. ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪೂಜೆ ಎಲ್ಲಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ. ಸೊ ನೋಡ್ಬೋದು ರಂಗೋಲಿ ಯಾವ ಥರ ಕಲರ್ಫುಲ್ ಆಗಿಬಿಟ್ಟಿದ್ದಾರೆ ಅಂತ. ಸೊ ದೀಪ ಹಚ್ತಿರೋದು ನಮ್ಮ ಅಕ್ಕ, ಅಂದರೆ ನಮ್ಮ ದೊಡ್ಡಮ್ಮನ ಮಗಳು. ಸೊ ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದೀಪ ಹಚ್ಚಿ ದೀಪಕ್ಕೆ ಅರ್ಶಿನ ಕುಂಕುಮ ಇಡಬೇಕಲ್ವಾ, ಸೊ ಅದನ್ನು ಮಾಡ್ತಾ ಇದ್ದಾಳೆ. ಸೊ ರಂಗೋಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಆಗಲೇ ಬ್ಲ್ಯಾಂಕ್ ಆಗಿಬಿಟ್ಟಾಗ ನಮ್ಗಿನ್ನು ಅಷ್ಟು ಕಲರ್ಫುಲ್ ಅನ್ನಿಸ್ತಾ ಇರಲಿಲ್ಲ, ಈಗ ಕಲರ್ ಎಲ್ಲ ಫಿಲ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿದೆ. ನಾವೊಂದು ರಂಗೋಲಿ ಬಿಡಬೇಕು ಅಂದರೆ 45 minutes ತಗೋತೀವಿ, ಜೊತೆಗೆ ಒಂದು ವಾರದಿಂದ ಟ್ರೈ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ. ಬಟ್ ಇವ್ರು ಎಷ್ಟು ಚೆನ್ನಾಗಿ ಹಾಫ್ ಆನ್ ಅವರಲ್ಲಿ ಎಲ್ಲ ಅರೇಂಜ್ಮೆಂಟ್ಸು ಕೂಡ ಮುಗೀತು. ಇವಾಗ ಹೋಮಕುಂಡ ತೊಗೊಂಬಂದು ಹೋಮ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಹೋಗ್ತಾ ಹೋಗ್ತಾ ಹೋಗಿ ಎಷ್ಟಾಗತ್ತೆ ಅಂತ ಗೊತ್ತಿಲ್ಲ. ಸೊ ಹೋಮ ನೋಡ್ಬೋದು, ಹೋಮ ಆಗ್ತಾ ಆಗ್ತಾ ಇಷ್ಟೊಂದು ಹೊಗೆ ಆಗೋಯಿತು. ಸೊ ಹಾಗಾಗಿ ವಿಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ. ಈಗ ಮಹಾಮಂಗಳಾರತಿ ನಡೀತಾ ಇದೆ ನೋಡ್ಬೋದು, ಹೊಗೆಗೆ ನನಗಂತೂ ಏನೂ ಕಾಣಿಸ್ತಿಲ್ಲ. ಮಹಾಮಂಗಳಾರತಿ ನಡೀತಿದೆ. ಸೊ ಮಹಾಮಂಗಳಾರತಿ ತಗೊಂಡು ನಾನು ಆಮೇಲೆ ನನ್ನ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹೋಮ ಮಹಾಮಂಗಳಾರತಿ ಎಲ್ಲ ಮುಗೀತು, ಮುಗಿದ್ಮೇಲೆ ಟೆರೆಸ್ ಮೇಲೆ ಕರ್ಕೊಂಬಂದಿದ್ದಾರೆ. ಸೊ ನಾನು ಯಾಕೆ ಅಂತ ಅಂದ್ಕೊಂಡೆ, ಆಮೇಲೆ ಗೊತ್ತಾಯಿತು ಈ ಥರ ಮೃತ್ಯುಂಜಯ ಹೋಮ ಮಾಡುವಾಗ ಇಷ್ಟು ಕಳಶದಲ್ಲಿ ನೀರು ಅಂತ ಇಟ್ಟು ಪೂಜೆ ಮಾಡಿರ್ತಾರಂತೆ. ಸೊ ಆ ನೀರನ್ನ ಅವ್ರ ಮೇಲೆ ಪ್ರೋಕ್ಷಣೆ ಮಾಡಬೇಕು, ಅವ್ರದ್ದು 60th year ಕಂಪ್ಲೀಟ್ ಆಗಿರೋದ್ರಿಂದ ಈ ಥರ ಮಾಡೋದು ಒಂದು ಪದ್ಧತಿ ಅಂತ ಹೇಳಿದ್ರು. ಸೊ ಅದನ್ನು ಅರ್ಚಕರು ಮತ್ತು ಮನೆಯ ಹಿರಿಯರು ಪ್ರೋಕ್ಷಣೆ ಮಾಡಬೇಕಂತೆ. ಸೊ ಹಿರಿಯರಾಗಿ ನನ್ನ ದೊಡ್ಡ ದೊಡ್ಡಮ್ಮ ಇದ್ದರು, ಅಂದರೆ ನನ್ನ ಅಮ್ಮನ ದೊಡ್ಡ ಅಕ್ಕ. ಸೊ ಅವರು ಪ್ರೋಕ್ಷಣೆ ಮಾಡಿದ್ರು. ಸೊ ಇವ್ರ ಬಗ್ಗೆ ನಾನು ರಕ್ಷಾಬಂಧನ್ ವ್ಲಾಗಲ್ಲಿ ಹೇಳಿದ್ದೆ. ಸೊ ಇವತ್ತು ಡೈರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ಮೋಸ್ಟ್ ನಾನು ರಕ್ಷಾಬಂಧನಲ್ಲಿ ಯಾರ್ಯಾರ ಬಗ್ಗೆ ಮಾತಾಡಿದ್ನೋ ಅವ್ರನ್ನೆಲ್ಲರೂ ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಪೂಜೆ ಎಲ್ಲ ಮುಗೀತು, ಇನ್ನು ನೆಕ್ಸ್ಟ್ ಏನು, ಬರ್ಡೇ ಅಂತ ಹೇಳಿದ್ರೆ ಆ್ಯನಿವರ್ಸರಿ ಅಂತ ಹೇಳಿದ್ರೆ ಕೇಕ್ ಕಟ್ಟಿಂಗೆ ಮೇನು ಇಂಪಾರ್ಟೆಂಟ್ ಅಲ್ವಾ. ಸೊ ಬನ್ನಿ ಯಾವ ಥರ ಡೆಕೋರೇಟ್ ಮಾಡ್ತೀವಿ, ಏನೇನು ಮಾಡ್ತೀವಿ ಅಂತ ನೋಡೋಣ. ಯಮ್ಮಿ ಕೇಕ್ ರೆಡಿ ಆಗಿದೆ ನೋಡ್ಬೋದು. ಸೊ ಇದು ಬ್ಲೂಬೆರಿ ಫ್ಲೇವರ್ದು ಆರ್ಡರ್ ಮಾಡಿದ್ದು. ಸೊ ಡೆಕೋರೇಷನು ಅಷ್ಟೇ, ನಮ್ಗೆ ತುಂಬ ಕಮ್ಮಿ ಟೈಮ್ ಇತ್ತು, ಬಿಕಾಸ್ ಆಲ್ರೆಡಿ ಲಂಚ್ ಟೈಮ್ ಆಗೋಗಿತ್ತು, ಎಲ್ರಿಗೂ ಹಶುವಾಗ್ತಿರೋದ್ರಿಂದ ಒಂದು ಹಾಫ್ ಆನ್ ಅವರ್ ಟೈಮ್ ಸಿಕ್ತಷ್ಟೇ ನಮಗೆ ಡೆಕೋರೇಷನ್ಗೆ. ಸೊ
ತ್ರೀ ಮಟೀರಿಯಲ್ಸ್ನ ಯೂಸ್ ಮಾಡಿ ಈ ಥರ ಸಿಂಪಲ್ಲಾಗಿ ನಾವು ಡೆಕೊರೇಷನ್ ಮಾಡಿದ್ವಿ. ಬಲೂನ್ಸ್ ಎಲ್ಲ ನಾವು ಪ್ರೀವಿಯಸ್ ಡೇನೇ ಬ್ಲೋ ಮಾಡಿಟ್ಟಿರೋದ್ರಿಂದ ತುಂಬ ಬೇಗ ನಮಗೆ ಡೆಕೊರೇಷನ್ ಮಾಡಲಿಕ್ಕೆ ಆಯಿತು. ಸೊ ನನಗಂತೂ ಸಿಂಪಲ್ಲಾಗಿ ಇಷ್ಟ ಆಯಿತು ಡೆಕೊರೇಷನ್ ಎಲ್ಲ. ಸೊ ಈಗ ಕೇಕ್ ಕಟ್ಟಿಂಗ್ ಕೂಡ ಸ್ಟಾರ್ಟ್ ಆಯಿತು. ಸೊ ಬನ್ನಿ ನಾವೆಲ್ಲ ಅವ್ರಿಗೆ ವಿಶ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡಿಯರ್ ಒನ್, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಡಿಯರ್ ಒನ್, ಹ್ಯಾಪಿ ಬರ್ತ್ಡೇ ಟು ಯು. ಸೊ ಈಗ ದೊಡಮ್ಮ ಬಂದಿದ್ದಾರೆ ಕೇಕ್ ತಿನ್ನಿಸ್ಲಿಕ್ಕೋಸ್ಕರ. ಆಗಲೇ ನೋಡಿರ್ಬೋದು ಅಂದರೆ ದೂರದಿಂದ ನೋಡಿರ್ತೀರ, ಈಗ ಕ್ಲೋಸಪ್ ವ್ಯೂನಲ್ಲಿ ನೋಡ್ಬೋದು ನನ್ನ ದೊಡಮ್ಮನ. ಒಟ್ಟು ನನಗೆ ಮೂರು ಜನ ದೊಡಮಂದಿರಿದ್ದಾರೆ, ಅದರಲ್ಲಿ ಇವರು ದೊಡ್ಡವರು. ಸೊ ಈಗ ನೆಕ್ಸ್ಟ್ ಇದು ನಮ್ಮ ಮಾಮ ಮತ್ತು ಅತ್ತೆ, ಅಂದರೆ ನನ್ನ ಅಮ್ಮನ ಒನ್ ಆ್ಯಂಡ್ ಓನ್ಲಿ ಅಣ್ಣ ಆ್ಯಂಡ್ ಅತ್ತಿಗೆ. ಸೊ ಇನ್ನಿವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು ಬೇಡ ಅನಿಸುತ್ತೆ, ಬಿಕಾಸ್ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ, ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ನೋಡಿರ್ತೀರ. ಹೌದು, ಇವ್ರು ನನ್ನ ಅಪ್ಪ ಮತ್ತು ಅಮ್ಮ. ಸೊ ಅಮ್ಮ ತಮಾಷೆಗೆ ಬಾಯಿ ಓಪನ್ ಮಾಡ್ದಂಗೆ ತಮಾಷೆ ಮಾಡ್ತಿದ್ರು. ಅಪ್ಪಂಗೆ ತುಂಬ ಹೊತ್ತು ವಿಡಿಯೋ ಫೋಟೋ ಮುಂದೆ ನಿಲ್ಲಿಕ್ಕಾಗಲಿಲ್ಲ, ಸೊ ಹಾಗಾಗಿ ಅಪ್ಪ ಹೋಗ್ಬಿಟ್ರು. ಸೊ ಇವರು ನನ್ನ ದೊಡ್ಡ ಅತ್ತಿಗೆ ಮತ್ತು ನನ್ನ ಫೇವ್ರೇಟ್ ಅತ್ತಿಗೆ ಅಂತ ಕೂಡ ಹೇಳ್ಬೋದು, ಅಂದರೆ ನನ್ನ ದೊಡ್ಡ ಅಣ್ಣನ ಹೆಂಡತಿ, ನಮ್ಮ ದೊಡ್ಡ ದೊಡ್ಡಮ್ಮನ ಸೊಸೆ. ಸೊ ಅಣ್ಣನಿಗೆ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಬರಲಿಕ್ಕಾಗಿಲ್ಲ. ನೆಕ್ಸ್ಟ್ ಯಾವುದಾದ್ರೂ ಫಂಕ್ಷನಲ್ಲಿ ಖಂಡಿತವಾಗ್ಲೂ ಅಣ್ಣನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಇದೀಗ ನೆಕ್ಸ್ಟ್ ಬಂದಿರೋದು ನನ್ನ ದೊಡ್ಡ ಅಕ್ಕ ಮತ್ತು ಬಾವ, ಅಂದರೆ ನನ್ನ ದೊಡ್ಡ ದೊಡ್ಡಮ್ಮನ ಮಗಳು ಮತ್ತು ಅಳಿಯ. ಆ ಮಗು ನಮ್ಮ ಮಾವನ ಮೊಮ್ಮಗು. ಸೊ ಇವ್ರ ಬಗ್ಗೆ ಕೂಡ ನಾನು ರಕ್ಷಾಬಂಧನ್ ವ್ಲಾಗಲ್ಲಿ ಹೇಳಿದ್ದೆ, ಅವ್ರ ಫೋಟೋ ಕೂಡ ಶೇರ್ ಮಾಡಿದ್ದೆ, ನೋಡಿರ್ಬೋದು. ಸೊ ಇವತ್ತು ಅವ್ರನ್ನ ಕ್ಲೋಸಪ್ ಆಗಿ ವಿಡಿಯೋನಲ್ಲಿ ನೋಡ್ಕೋಬೋದು. ಸೊ ಇನ್ನು ನೆಕ್ಸ್ಟು ನನ್ನ ಎರಡನೇ ಅಕ್ಕ ಮತ್ತು ಭಾವ, ಅಂದರೆ ಈ ದೊಡಮ್ಮನ ಮಗಳು ಮತ್ತು ಅಳಿಯ. ಸೊ ಈ ಭಾವನ ಬಗ್ಗೆ ಹೇಳಬೇಕು ಅಂದರೆ ಪ್ರೊಫೆಷನ್ ವೈಸ್ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದರು, ಭೀಮಸೇನ ನಲಮಹಾರಾಜರು ಗಂಡಸರಲ್ಲವೇ ಅಂತ ಹಾಡಾಡ್ಕೊಂಡು ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಮ್ಮ ಫ್ಯಾಮಿಲಿನಲ್ಲಿ ಏನೇ ಫಂಕ್ಷನ್ ಇದ್ದರೂ ಇವರೇ ಕಿಚನ್ ಡಿಪಾರ್ಟ್ಮೆಂಟ್ ಇವ್ರದೇನೆ. ತುಂಬ ಫ್ರೆಂಡ್ಲಿ ಮತ್ತು ಆಗಾಗ ತಮಾಷೆ ಕೂಡ ಮಾಡ್ತಾರೆ. ದೊಡ್ಡ ಭಾವ ಎಷ್ಟು ಸೈಲೆಂಟಾಗಿರ್ತಾರೋ ಇವರು ಅದಕ್ಕೆ ತೇಟ್ ಆಪೋಸಿಟ್ ಅಂತ ಕೂಡ ಹೇಳ್ಬೋದು. ಸೊ ಇದು ನನ್ನ ಮಾವನ ಮಗಳು, ಅಂದರೆ ನನ್ನ ಅಮ್ಮನ ಅಣ್ಣನ ಮಗಳು. ಸೊ ಈಗ ಮತ್ತೆ ಇಂಟ್ರಡಕ್ಷನ್ ಬೇಡ ಅಂತ ಅನಿಸುತ್ತೆ, ಬಿಕಾಸ್ ನಿಮಗೆಲ್ಲ ಗೊತ್ತಾಗಿರುತ್ತೆ ಯಾರು ಬಂದಿರೋದು ಅಂತ ಹೇಳಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ನಾನು ಸಂತೋಷ್ ಬಂದ್ವಿ, ಬಿಕಾಸ್ ಅಮ್ಮನ ಮನೆ ಕಡೆ ನಾನೇ ಚಿಕ್ಕ ಮೊಮ್ಮಗಳು. ಸೊ ಹಾಗಾಗಿ ಎಲ್ಲರೂ ದೊಡ್ಡವ್ರದ್ದೆಲ್ಲ ಆಗಲಿ ಆಮೇಲೆ ಬರೋಣ ಅಂತ ಹೇಳಿ ಲಾಸ್ಟಲ್ಲಿ ಬಂದೆ. ಅಲ್ಲಿ ಬಂದು ನಿಂತ್ಕೊಂಡ್ರೆ ತುಂಬ ಮೊಬೈಲ್ಗಳು ಕಾಣಿಸ್ತಿತ್ತು, ಯಾವುದ್ರಲ್ಲಿ ಫೋಟೋ ಹಿಡಿತಿದ್ದಾರೆ, ಯಾವುದ್ರಲ್ಲಿ ವಿಡಿಯೋ ಹಿಡಿತಿದ್ದಾರೆ ಏನು ಗೊತ್ತಾಗಲಿಲ್ಲ. ಸೊ ಸಿಕ್ಕಿದ್ದ ಮೊಬೈಲ್ನ ಫೋಕಸ್ ಮಾಡಿ ನಿಂತ್ಕೊಂಡು ವಿಡಿಯೋನು ಫೋಟೋ ಕವರ್ ಮಾಡಿಸ್ಕೊಂಡು ಹೋದ್ವಿ. ಸೊ ನೆಕ್ಸ್ಟ್ ಯಾರು ಅಂತ ನೋಡಿದ್ರೆ ಇವ್ರನ್ನ ನಮ್ಮ ಫ್ಯಾಮಿಲಿಯ ನೆಕ್ಸ್ಟ್ ಜೆನ್ ಅಂತ ಹೇಳ್ಬೋದು, ಮಂಕೀಸ್ ಆಫ್ ಅ ಫ್ಯಾಮಿಲಿ ಅಂತ ಹೇಳ್ಬೋದು, ಇನ್ನು ನನ್ನ ಕಡೆಗೆ ಬಂದರೆ ಪಾರ್ಟ್ನರ್ಸ್ ಇನ್ ಆಲ್ ಮೈ ಕ್ರೈಮ್ಸ್ ಅಂತ ಹೇಳ್ಬೋದು. ಯಾರು ಅಂತ ಹೇಳಿದ್ರೆ ನನ್ನ ದೊಡ್ಡ ದೊಡ್ಡಮ್ಮನ ಮೊಮ್ಮಕ್ಕಳು, ಅಂದರೆ ನನ್ನ ನೀಸ್ ಮತ್ತು ನೆವ್ಯೂ. ನೋಡ್ಲಿಕ್ಕೆ ತುಂಬ ಸೈಲೆಂಟ್ ಆಗಿರ್ತಾರೆ, ಆದರೆ ಖಂಡಿತವಾಗ್ಲೂ ಸೈಲೆಂಟ್ ಅಲ್ಲ, ತುಂಬ ವಾಯ್ಲೆಂಟ್. ಏನೇ ಫಂಕ್ಷನ್ ಏನೇ ಪಾರ್ಟಿಗೆ ಹೋದ್ರೂ ನನ್ನ ಪಾರ್ಟ್ನರ್ಸ್ ಆಗಿ ಇವ್ರು ನಾಲ್ಕು ಜನ ಇರ್ತಾರೆ ನನ್ನ ಜೊತೆ. ಆಶೀರ್ವಾದ ತಗೋತಾ ಇದ್ದಾರೆ, ಬಟ್ ಆದರೂ ಅದರಲ್ಲಿ ಇವ್ರದೇ ಒಂದು ಡಿಫ್ರೆಂಟ್ ಸ್ಟೈಲ್ ಇದೆ. ಎಲ್ಲ ಕಡೆ ಇಬ್ಬಿಬ್ರಿಗೂ ಆಶೀರ್ವಾದ ತಗೊಳ್ಳೋದು ನೋಡಿದ್ದೀನಿ, ಇಲ್ಲೇ ನಾಲ್ಕು ಜನ ಒಟ್ಟಿಗೆ ತಗೊಳ್ಳೋದು ನೋಡ್ತಿರೋದು. ಸೊ ಇನ್ನು ನೆಕ್ಸ್ಟ್ ಇವರು ಆಶಾ ಆಂಟಿ ಅಂತ, ಒನ್ ಅಮಾಂಗ್ ಅ ಫ್ಯಾಮಿಲಿ ಅಂತ ಹೇಳ್ಬೋದು. ಎಲ್ಲ ಫ್ಯಾಮಿಲಿ ಫಂಕ್ಷನಲ್ಲೂ ಇವ್ರನ್ನ ನೀವು ನೋಡ್ಬೋದು, ಆ್ಯಂಡ್ ಇದರಲ್ಲಿ ಅವರಿಬ್ಬರು ಮಕ್ಕಳು. ಸೊ ಅದರಲ್ಲಿ ಒಬ್ಬರನ್ನ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಯಾರು ಅಂತ ನೋಡೋದಾದರೆ ನನ್ನ ಮಾವನ ಮಗ, ಆ್ಯಂಡ್ ಆಲ್ಸೋ ಗ್ರೂಮ್ ಟು ಬಿ ಇನ್ ನೆಕ್ಸ್ಟ್ 23 ಡೇಸ್. ಈ ಮಂತಲ್ಲೇ ಅವ್ನ ಮದುವೆ ಕೂಡ ಆಗ್ತಿದೆ, ನೋಡೋಣ ಅವ್ನ ಮದುವೆಯಲ್ಲಿ ನಾವು ಹೇಗೆಲ್ಲ ಎಂಜಾಯ್ ಮಾಡ್ತೀವಿ, ಏನೇನು ಮಾಡ್ತೀವಿ ಅಂತೆಲ್ಲ ಕೂಡ ಒಂದು ವ್ಲಾಗ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ.
ಸೊ ನೆಕ್ಸ್ಟ್ ಇವರು ರವಿಯ ಕ್ಲೋಸ್ ಫ್ರೆಂಡ್ ಆ್ಯಂಡ್ ಆಲ್ಸೋ ಒನ್ ಅಮಾಂಗ್ ಅ ಫ್ಯಾಮಿಲಿ. ಸೊ ಎಲ್ಲ ಫ್ಯಾಮಿಲಿ ಫಂಕ್ಷನಲ್ಲೂ ಖಂಡಿತವಾಗ್ಲೂ ಇವ್ರು ಇದ್ದೇ ಇರ್ತಾರೆ, ಎಲ್ಲ ಫ್ಯಾಮಿಲಿ ಫಂಕ್ಷನ್ಗೂ ಇವ್ರು ಅಟೆಂಡ್ ಆಗ್ತಾರೆ. ಸೊ ಈ ಥರ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು, ಪೂಜೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಎಲ್ರಿಗೂ ಹಸಿವೆ ಜಾಸ್ತಿ ಆಗಿದೆ. ಸೊ ಈಗ ಹೋಗಿ ಊಟ ಮಾಡಿ ಆಮೇಲೆ ಮತ್ತೆ ಬಂದು ನಾನು ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಊಟ ಎಲ್ಲ ಮುಗಿಸಿ ಮನೆಗೆ ಬಂದು ನೋಡಿದ್ರೆ ಮನೆ ಒಂದು ಮಿನಿ ಕಿಂಡರ್ ಗಾರ್ಡನ್ ಆಗೋಗಿತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಮಕ್ಕಳು ಬಲೂನ್ ಇಟ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಆಟ ಆಡ್ತಾ ಇದ್ರು. ಸೊ ಆಡಿಯೋ ಎಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ, ಬಿಕಾಸ್ ಅವ್ರು ಆಡಿಯೋ ಮ್ಯೂಟ್ ಮಾಡಿಲ್ಲ ಅಂದರೆ ನಾನು ಮಾತಾಡೋದು ಏನೂ ಕೇಳಿಸಲ್ಲ. ಸೊ ಹಾಗಾಗಿ ಆಡಿಯೋ ಮ್ಯೂಟ್ ಮಾಡಿ ನಾನು ಮಾತಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು, ಮಕ್ಕಳ ಲೈಫ್ ಎಷ್ಟು ಚಂದ ಅನಿಸುತ್ತೆ. ಅವ್ರು ಎಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಅಲ್ಲಿರೋರು ಯಾರ್ಯಾರು ಅಂತ ಗೊತ್ತಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲರೂ ನಮ್ಮವರೇ ಅಂತ ಹೇಳಿ ಆಟ ಆಡ್ತಾ ಇದ್ದಾರಲ್ವಾ, ತುಂಬ ಖುಷಿಯಾಯಿತು ನೋಡಿ. ಫಂಕ್ಷನ್ ಕೂಡ ತುಂಬ ಚೆನ್ನಾಗಿ ನಡೀತು, ಎಷ್ಟೇ ಸಿಂಪಲಾಗಿ ನಾವು ಏನೇ ಫಂಕ್ಷನ್ ಮಾಡಿದ್ರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿದ್ರೆ ಅದ್ರ ಖುಷಿನೇ ಬೇರೆ ಅಂತ ಹೇಳ್ಬೋದು ಅಲ್ವಾ. ಸೊ ಇದಾದಮೇಲೆ ನಾನು ಸ್ವಲ್ಪ ಬ್ಯುಸಿ ಆದೆ, ಸೊ ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಇರಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಶೇರ್ ಇರಲಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.